ಯರ್ಹಿ ಚಾಯಂ ಮಹಿತ್ವೇ ಸ್ವೇ ಪರಸ್ಮಿನ್ ಕಾಳಮಾಯೋ ರಮತೆ ಗತಸಂಮೋಹ ತೆಕ್ತೋದಾಸ್ತೇ ತದೋಭಯಂ. ತನ್ನ ಸ್ವರೂಪವನ್ನು ತಿಳಿದು, ಪರಮಾತ್ಮನ ಸ್ವರೂಪವನ್ನು ತಿಳಿದು, ಈ ಪ್ರಾಕೃತ ಭೌತಿಕವಾದ ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟು ಭಗವತ್ ತತ್ವವನ್ನು ಯಾವಾಗ ತಿಳಿತಾನೋ ಆಗ ಆ ಮನುಷ್ಯನಿಗೆ ಉತ್ತಮವಾದಂತಹ ಬ್ರಹ್ಮಜ್ಞಾನಕ್ಕೆ ಆಸ್ಪದವಿದೆ. ಆತ್ಮತತ್ವ ವಿಶುದ್ಧ್ಯರ್ಥಂ ಯದಾಹ ಭಗವಾನ್ ರತಂ, ಭಗವಂತ ಹೇಳಿದಂತಹದ್ದು ಅತ್ಯಂತ ಪ್ರಮಾಣವಾಗಿದೆ, ಆದ್ದರಿಂದಾಗಿ ಅದನ್ನು ನಾನು ನಿನಗೆ ಹೇಳ್ತೀನಿ. ಬ್ರಹ್ಮಣೇ ಅದರ್ಶಯದ್ರೂಪಂ ಅವ್ಯಲೀಕ ವ್ರತಾದೃತಃ, ಬ್ರಹ್ಮದೇವರಿಗೆ ಪರಮಾತ್ಮ ಉತ್ತಮವಾಗಿರುವಂತಹ ತನ್ನ ಸ್ವರೂಪವನ್ನು ಪ್ರಕಟ ಮಾಡಿದ, ದರ್ಶನ ಮಾಡಿಸಿದ. ಯಾವಾಗ ಅಂದರೆ ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಪ್ರಳಯವಾಗಿದೆ. ಆ ಪ್ರಳಯದಲ್ಲಿ ನಾಭಿಕಬಲದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ನಾಭಿಕಬಲದಲ್ಲಿ ಕೂತಿರುವಂತಹ ಬ್ರಹ್ಮದೇವರಿಗೆ ಪರಮಾತ್ಮ ಸ್ವಧಿಷ್ಠ್ಯಮಾಸ್ಥಾಯ ಸಸಿಕ್ಷಯ ಇಕ್ಷತ, ಎಲ್ಲ ಕಡೆಗೆ ವಿಚಾರ ಮಾಡ್ತಾರೆ, ಎಲ್ಲ ಕಡೆಗೆ ನೋಡ್ತಾರೆ, ಎಲ್ಲೂ ಭಗವಂತ ಕಾಣಿಸುವುದಿಲ್ಲ. ಆಗ ಆಲೋಚನೆ ಮಾಡ್ತಾ ಕೂಡ್ತಾರೆ, ಪ್ರಪಂಚವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ ವಿಧಿ ಇದೆ, ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾದರೆ ಹೇಗೆ ಮಾಡಬೇಕು ಅಂತನ್ನುವ ಜ್ಞಾನವಿಲ್ಲ, ಅದಕ್ಕಾಗಿ ಒದ್ದಾಡುವ ಬ್ರಹ್ಮದೇವರಿಗೆ ಆಕಾಶವಾಣಿಯಾಗಿ ಹೇಳಿತು. ಪರಮಾತ್ಮ ಹೇಳ್ತಾನೆ ಏನಂತ ಅಂದರೆ, 16ನೆಯ ಅಕ್ಷರ ಮತ್ತು 21ನೆಯ ಅಕ್ಷರವನ್ನು ಸೇರಿಸಿ ಪರಮಾತ್ಮ ಒಂದು ಉಪದೇಶವನ್ನು ಮಾಡಿದ. ಅದೇನು ಅಂತಂದರೆ, ತಪ ತಪ ತಪಸ್ಸು ಮಾಡು ತಪಸ್ಸು ಮಾಡು ಎಂಬಂತಹ ಒಂದು ಉಪದೇಶ, ಸಂದೇಶ. ಆ ಸಂದೇಶವನ್ನು ಮಾಡಿದ್ದಕ್ಕೆ, ಹೇಳಿದ್ದಕ್ಕೆ ಬ್ರಹ್ಮದೇವರು, ಯಾರು ಹೇಳಿದ್ರದನ್ನು, ಯಾರಂದರು ನನಗೆ ತಪಸ್ಸು ಮಾಡು. ಇಡೀ ಜಗತ್ತಿನಲ್ಲಿ ತಿರುಗಿ ನೋಡ್ತಾರೆ, ಎಲ್ಲೂ ಕಾಣೋದಿಲ್ಲ, ಪರಮಾತ್ಮ ಯಾರೂ ಕಾಣೋದಿಲ್ಲ, ಯಾರು ಹೇಳಿದರು ಗೊತ್ತಾಗೋದಿಲ್ಲ. ಮತ್ತೆ ತಿರುಗಿ ಬಂದು ತಮ್ಮ ಕಮಲದಲ್ಲಿ, ಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಆಗ ತಪಸ್ಸನ್ನು ಮಾಡುವುದಕ್ಕೆ ಹೊರಡ್ತಾರೆ. ದೇವತೆಗಳ 1000 ವರ್ಷಗಳವರೆಗೆ ಅಖಂಡವಾಗಿ ತಪಸ್ಸು ಮಾಡ್ತಾರೆ, ಭಾರೀ ತಪಸ್ಸು ಮಾಡ್ತಾರೆ. ಅಷ್ಟು ತಪಸ್ಸು ಮಾಡಿದಾಗ ಸಂತುಷ್ಟನಾದ ಪರಮಾತ್ಮ ಅವರಿಗೆ ಶ್ವೇತದ್ವೀಪದ ದರ್ಶನವನ್ನು ಮಾಡಿಸ್ತಾನೆ. ಶ್ವೇತದ್ವೀಪದ ದರ್ಶನವನ್ನು ಮಾಡಿಸಿ ಎಂಥದ್ದದು, ವಿಚಿತ್ರವಾದಂಥದ್ದು ಶ್ವೇತದ್ವೀಪ, ಭಾಳ ವಿಚಿತ್ರ ಶ್ವೇತದ್ವೀಪ. ಇದು ಭೂಮಿಯಲ್ಲೇ ಇರುವಂಥದ್ದು, ಅನಂತಾಸನವೂ ಹೆಚ್ಚು ಕಡಿಮೆ ಭೂಮಿಯಲ್ಲೇ ಇರುವಂಥದ್ದು, ಸ್ವಲ್ಪ ಎತ್ತರ ಸ್ಥಾನದಲ್ಲಿದೆ ಇರಲಿ, ಆದರೆ ಇಷ್ಟಿದ್ರೂ ಅದು ಮುಕ್ತ ಸ್ಥಾನ. ಅಂಥ ಸ್ಥಾನದಲ್ಲಿ ಪರಮಾತ್ಮ ಬ್ರಹ್ಮದೇವರನ್ನು ಕರೆದೊಯ್ದು ಬ್ರಹ್ಮದೇವರಿಗೆ ತನ್ನ ಸ್ವರೂಪವನ್ನು, ತನ್ನ ಲೋಕವನ್ನು ದರ್ಶನ ಮಾಡಿಸ್ತಾನೆ. ಎಷ್ಟು ಸುಂದರ! ಅಲ್ಲಿರುವಂಥ ಶ್ವೇತದ್ವೀಪದಲ್ಲಿರುವಂತಹ ಎಲ್ಲ ಜನರೂ ಕೂಡ ಚತುರ್ಬಾಹವ, 4 ಕೈಗಳುಳ್ಳವರು, ಶಂಖಚಕ್ರಗದಾ ಪದ್ಮಧಾರಿಗಳು. ಪರಮಾತ್ಮ ಒಬ್ಬನೇ ಶಂಖಚಕ್ರಗದಾ ಪದ್ಮಧಾರಿಯಲ್ಲ, ಅವನ ಎಲ್ಲ ಭಕ್ತರೂ ಕೂಡ ಶಂಖಚಕ್ರಗದಾ ಪದ್ಮಧಾರಿಗಳು. ಶ್ರೇಷ್ಠವಾದ ಕಿರೀಟ, ಭಾರಿ ಉತ್ತಮ ಹಾರ, ಪೀತಾಂಬರವನ್ನು ಹುಟ್ಟಿದ್ದಾರೆ, ನಾನಾ ವಿಧವಾದಂತಹ ಅಲಂಕಾರಗಳು, ಒಡವೆಗಳು, ಉತ್ತಮವಾದಂತಹ ವಿಮಾನಗಳಲ್ಲಿ ಸಂಚಾರ ಮಾಡ್ತಾರೆ, ಮಡದೇರಿಯಿಂದ ಕೂಡಿಕೊಂಡು ವಿಹಾರವಾಗ್ತಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ತನ್ನ ನಾನಾ ರೂಪಗಳಿಂದ ಪರಮಾತ್ಮನನ್ನು, ವಿಭೂತಿಭೀ ತನ್ನ ನಾನಾ ಮೂರ್ತಿಗಳಿಂದ ಲಕ್ಷ್ಮೀದೇವಿ ಪರಮಾತ್ಮನ ಪಾದಾರವಿಂದಗಳಲ್ಲಿ ಪೂಜೆಯನ್ನು ಮಾಡ್ತಾಳೆ, ಗೌರವವನ್ನು ಸಲ್ಲಿಸ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ, ನಾನಾ ವಿಧವಾದಂತಹ ಆ ಭಗವಂತನ ಕರ್ಮಗಳನ್ನು ಗಾನ ಮಾಡ್ತಾಳೆ, ಭಗವಂತನ ಕರ್ಮಗಳನ್ನು, ನಾನಾ ವಿಧವಾದ ಕರ್ಮಗಳನ್ನು ಗಾನ ಮಾಡ್ತಾಳೆ. ದೊಡ್ಡ ಭಾಗ್ಯ, ಏನು ಲಕ್ಷ್ಮೀದೇವಿಯ ಭಾಗ್ಯ, ಯಾರಿಗೂ ಇಲ್ಲದ ಭಾಗ್ಯ. ಅಲ್ಲಿ ಬ್ರಹ್ಮದೇವರು ಸರ್ವಸ್ವಾಮಿಯಾದಂತಹ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು, ಜಗತ್ಪತಿಯಾದ ಪರಮಾತ್ಮನನ್ನು, ಅವನ ಪಾರ್ಷದರು ಸೇವಕರಿಂದ ಸಹಿತನಾದ ಭಗವಂತನನ್ನು ದರ್ಶನ ಮಾಡಿಕೊಳ್ತಾರೆ. ದರ್ಶನವನ್ನು ಮಾಡಿಕೊಂಡು
ಆ ದರ್ಶನ ಮಾಡಿಕೊಂಡಂತಹ ಬ್ರಹ್ಮದೇವರು ತೃಪ್ತರಾಗ್ತಾರೆ. ದರ್ಶನ ಮಾಡಿಕೊಳ್ಳುವಾಗ ಭಗವಂತನ ರೂಪ ಎಂಥದ್ದು ಅಂತ ಕೇಳಿದರೆ, ಆ ಭಗವಂತನ ರೂಪದಲ್ಲಿ ಶ್ವೇತದ್ವೀಪದಲ್ಲಿ ಇಷ್ಟೆಲ್ಲ ರೂಪಗಳು ಸುತ್ತುವರೆದಿದ್ದವು ಪರಮಾತ್ಮನಿಗೆ. ಪರಮಾತ್ಮನಿಗೆ ಇಷ್ಟೆಲ್ಲ ರೂಪಗಳು ಏನೇನು? ಚತುಷ್ ಷೋಡಶ ಪಂಚ ಶಕ್ತಿಭಿ. ಚತುಶಕ್ತಿ: ಇಚ್ಛಾ, ಜ್ಞಾನ, ಕ್ರಿಯಾ, ಸತ್ಯ. ಷೋಡಶ ಶಕ್ತಿಗಳು ಯಾವುವು? ಮೋಚಿಕ, ಸೂಕ್ಷ್ಮ, ಸೂಕ್ಷ್ಮ ಅಮೃತ, ಧ್ಯಾನಾಮೃತ, ಧ್ಯಾಯಿನಿ, ವ್ಯಾಪಿನಿ, ವ್ಯೋಮರೂಪಿಣಿ, ಅನಂತ. ಇದು ಎಂಟು. ಅಣಿಮಾದಿಗಳು ಎಂಟು. ಹೀಗೆ 16 ರೂಪಗಳಿಂದ ಸಹಿತನಾದ ಭಗವಂತನ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಅಲ್ಲದೆ ಕ್ರುದ್ಧೋಲ್ಕಾದಿಗಳು 5: ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ. ಇವು 5 ರೂಪಗಳು. ಇಂಥ ಪರಮಾತ್ಮನ ರೂಪಗಳು. ಇನ್ನೊಂದು 5: ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಯೋಗ ಎನ್ನುವ 5 ರೂಪಗಳು. ಇನ್ನೊಂದು 16: ಕೇಶವಾದಿ ದಾಮೋದರದವರೆಗಿರುವಂತಹ 12, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ಸೇರಿದರೆ 16. ಇನ್ನೊಂದು 4: ಪ್ರಭ್ವಿ, ಸತ್ಯ, ಈಶಾನ, ಅನುಗ್ರಹ ಎನ್ನುವಂಥದ್ದು. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎನ್ನುವ 4. ಹೀಗೆ ನಾನಾ ವಿಧವಾದ ಭಗವಂತನ ರೂಪಗಳಿಂದ ಸುತ್ತುವರಿದಂತಹ ಮಧ್ಯದಲ್ಲಿ ನಾರಾಯಣನನ್ನು ದರ್ಶನ ಮಾಡಿಕೊಳ್ತಾರೆ. ಭಗವಂತನ ಚಿಂತನವನ್ನು, ಧ್ಯಾನವನ್ನು ಮಾಡಬೇಕು ಅಂತಾದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಕೇವಲ ಭಗವಂತನ ಧ್ಯಾನವನ್ನು ಮಾಡಬಾರದು, ಮಹಾಫಲಪ್ರದವಾಗುವುದಿಲ್ಲ. ಒಂದು ಬಾರಿಯಾದರೂ ಧ್ಯಾನದೊಳಗೆ ಶ್ರೀಭೂದೇವಿಯರನ್ನು ಸ್ಮರಣೆ ಮಾಡಬೇಕು. ಅಷ್ಟು ಮಾತ್ರವಲ್ಲ, ಸುತ್ತಲೂ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ ಎಂಬ 4 ರೂಪಗಳನ್ನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಲ್ಲಿ ಅಥವಾ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರಗಳಲ್ಲಿ ಧ್ಯಾನ ಮಾಡಬೇಕು. ಅಲ್ಲದೆ ಸಹಸ್ರೋಲ್ಕ ಎಂಬ ಭಗವಂತನ ರೂಪಗಳನ್ನು ಮತ್ತೆ 4 ಅಂದರೆ ವಿದಿಕ್ಕುಗಳಲ್ಲಿ ಧ್ಯಾನ ಮಾಡಬೇಕು. ಹೀಗೆ ವಾಸುದೇವ, ಮಾಯಾ, ಸಂಕರ್ಷಣ, ಜಯ, ಪ್ರದ್ಯುಮ್ನ, ಕೃತಿ, ಅನಿರುದ್ಧ, ಶಾಂತಿ, ಕೇಶವನಾರಾಯಣ, ಮಾಧವ, ಗೋವಿಂದ 12, ಮತ್ಸ್ಯಕೂರ್ಮಾದಿ 12, ಹತ್ತಿವಿ ಅಲ್ಲ ಅಂದರೆ ಇನ್ನೆರಡು ಸೇರಿಸಬೇಕು. ಮತ್ಸ್ಯಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, ವಿಶ್ವರೂಪ, ಅನಂತ, ಅನಂತ ವಿಶ್ವರೂಪ ಎಂಬ 2 ರೂಪಗಳು, ಒಟ್ಟಾರೆ 12. ಇವರೆಲ್ಲ ದೇವರಿಗೆ ಅಭಿಮುಖವಾಗಿ ನಿಂತು ಭಗವಂತನನ್ನು ಸ್ತೋತ್ರ ಮಾಡ್ತಿರ್ತಾರೆ, ಪೂಜೆ ಮಾಡ್ತಿರ್ತಾರೆ. ಇವೆಲ್ಲ ಭಗವದ್ ರೂಪಗಳೇ. ಇದಲ್ಲದೆ ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ, ಶೇಷ, ವಾರುಣಿ, ಶಿವ, ಪಾರ್ವತಿ, ಗರುಡ, ಸೌಪರ್ಣಿ, ಈ 10 ಜನ. ಇದಲ್ಲದೆ ಮತ್ತೆ 10 ಜನ: ಇಂದ್ರ, ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಚಂದ್ರ, ಈಶ ಮತ್ತು ಗರುಡ ವಿಧಿ. ಮತ್ತು ಅವರವರ ಬಳಗದವರು. ಇಂದ್ರ ಅಂತಂದಾಗೆ ಇಂದ್ರನ ಬಳಗವೆಲ್ಲ ಒಂದು ಕಡೆಗೆ, ಪೂರ್ವ ದಿಕ್ಕಿನಲ್ಲಿ. ಹೀಗೆ ಕಲ್ಪನೆ ಮಾಡಿ, ಮಧ್ಯದಲ್ಲಿ ನಾರಾಯಣ ಇದ್ದಾನೆ, ಶ್ರೀಭೂದೇವಿಯರು ಅವನ ಜೊತೆಗೆ ಕೂತ್ಕೊಂಡಿದ್ದಾರೆ, ಆ ದೇವರನ್ನು ಅಲಿಂಗಿಸಿದ್ದಾರೆ, ಸುತ್ತಲೂ ಈ ಎಲ್ಲ ಪರಿವಾರ ದೇವತೆಗಳು, ಪರಮಾತ್ಮನ ರೂಪಗಳು, ಸುಮೂರ್ತಿಗಣಮಧ್ಯಗಃ. ಸಂಕ್ಷೇಪ ಮಾಡುವುದಕ್ಕೆ ಸಾಮರ್ಥ್ಯವನ್ನು ಯಾರಲ್ಲಾದರೂ ನೋಡಬೇಕಾಗಿದ್ದರೆ ಶ್ರೀಮದಾಚಾರ್ಯ ನೋಡಬೇಕು. ಸುಮೂರ್ತಿ ಗಣಮಧ್ಯಗಃ, ಮುಗಿದೋಯ್ತು, ಎಲ್ಲ ರೂಪಗಳ ಬಂತು. ಬ್ರಹ್ಮ ವಾಯು ಶಿವಾಹೀಶ ವಿಪೈಹಿ ಶಕ್ರಾದಿ ಕೈರಪಿ ಅವರವರ ಸಸ್ತ್ರೀ ಕೈಹಿ ಸೇವ್ಯಮಾನ, ಮುಗಿದೋಯ್ತು. ಬಹಳ ಬಹಳ ಅದ್ಭುತ, ಬಹಳ ಅದ್ಭುತ. ಇಂಥ ರೂಪವನ್ನು ಮೊದಲಿಗೆ ಚಿಂತನೆ ಮಾಡಿ ಆಮೇಲೆ ಶಂಖಚಕ್ರಗದ ಪದ್ಮಧಾರಿಯಾದಂತಹ ನಾರಾಯಣ, ಅವನು ಸಚ್ಚಿತ್ ಆನಂದ ಆತ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಕಂಠ ಸರಿಯಾದರೆ ಒಂದು ದಿವಸ ತಂಪಿನ ಹೊತ್ತಿನಲ್ಲಿ ಶಾಂತವಾಗಿರುವಾಗ ಧ್ಯಾನವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಬಹಳ ಶ್ರೇಷ್ಠವಾದದ್ದು. ಯಾಕೆ ಅದನ್ನು ಹೇಳ್ತೇನೆ ಅಂದರೆ, ಅದನ್ನು ನೀವು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ರೂಢಿಸಿಕೊಳ್ಳಬಹುದು, ಅವಶ್ಯವಾಗಿ ಮಾಡಬೇಕಾದ.
ಜಪಕಾಲದಲ್ಲಿ, ಭಗವಂತನ ಆರಾಧನೆ ಮಾಡುವ ಕಾಲದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಆ ಧ್ಯಾನವನ್ನು ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ನೃತ್ಯಪ್ರಸಾದಾಭಿಮುಖಂ ದೃಗಾಸ ವೈ ಪ್ರಸನ್ನ ಹಾಸಾರುಣ ಲೋಚನಾನನಂ. ಸೆಟೆದುಕೊಂಡು ನಿಂತಹ ಭಗವಂತನಲ್ಲ, ಭೃತ್ಯರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಅಭಿಮುಖನಾದ ಪರಮಾತ್ಮನನ್ನು ದರ್ಶನ ಮಾಡಿಕೊಳ್ಳಬೇಕು. ಭೃತ್ಯ ಪ್ರಸಾದಾಭಿಮುಖಂ, ಬಹಳ ಮಹತ್ವದ್ದು. ನಾನು ಮೊನ್ನೆ ಪ್ರಾರಂಭದಲ್ಲೇ ಹೇಳಿದೆ, ಇವತ್ತು ಪ್ರಸನ್ನವಾದ ಭಗವಂತನ ಮುಖವನ್ನು ನೋಡಬೇಕು, ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಪ್ರಸನ್ನವಾಗದೇ ಇದ್ದ ರೂಪವನ್ನು ನೋಡಲಿಕ್ಕಿಲ್ಲ. ಇಂಥ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡಾಗ ಬ್ರಹ್ಮದೇವರಿಗೆ ಹೃಷ್ಯತ್ತನು ಆನಂದವಾಯಿತು. ಪ್ರೇಮ ಭರಾಶ್ರುಲೋಚನ, ಕಣ್ಣಲ್ಲಿ ಆನಂದ ಬಾಷ್ಪಗಳು ಹರಿತಾಯಿ. ಏನು ಭಾಗ್ಯ ನನ್ನದು, ಸ್ವಾಮಿ ಎಷ್ಟು ಅನುಗ್ರಹ ಮಾಡಿದ ನನ್ನ ಮೇಲೆ. ತನ್ನ ರೂಪವನ್ನು, ತನ್ನ ಪರಿವಾರ ರೂಪವನ್ನು, ಎಲ್ಲ ಭಕ್ತಾದಿಗಳನ್ನು, ಸೇವಕರನ್ನು, ಇಡೀ ಲೋಕವನ್ನು ನನಗೆ ದರ್ಶನ ಮಾಡಿಸಿದ, ಎಂಥ ಭಾಗ್ಯ ನನ್ನದು ಎಂದಂತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಆಗ ಬ್ರಹ್ಮದೇವರಿಗೆ ಪರಮಾತ್ಮ ಹೇಳ್ತಾನೆ, ತ್ವಯಾಹಂ ಪೋಷಿತ ಸಮ್ಯಕ ವೇದಗರ್ಭ ಸಿಸೃಕ್ಷಯ. ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಏನು ಮಾಡಲಿ ಅಂತನ್ನುವುದು ಗೊತ್ತಾಗದಿದ್ದದ್ದಕ್ಕಾಗಿ ನೀನು ನನ್ನನ್ನು ಪ್ರಾರ್ಥಿಸಬೇಕು ಅನ್ನುವ ನಿಮಿತ್ತದಿಂದ ಸ್ತೋತ್ರ ಮಾಡಿದಿ. ಚಿರಂಭೃತೇನ ತಪಸ, ಅನಾದಿ ಕಾಲದಿಂದ ತಪಸ್ಸು ಮಾಡಿ 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 ಸತತವಾದ ತಪಸ್ಸಿನಿಂದ ನನ್ನನ್ನು ನೀನು ಸಂತೋಷಗೊಳಿಸಿ, ಸಂತೋಷಗೊಳಿಸಿದ್ದಕ್ಕಾಗಿ ನಾನು ನಿನಗೆ ಅನುಗ್ರಹ ಮಾಡಿದ್ದೇನೆ. ನಾನು ಕೂಟಯೋಗಿಗಳಿಗೆ ನಾನು ದುಸ್ತೋಷ, ನನ್ನನ್ನು ಸಂತೋಷಗೊಳಿಸ್ಲಿಕ್ಕಾಗುವುದಿಲ್ಲ. ಕೂಟಯೋಗಿಗಳು ಅಂದರೆ ಕಪಟಯೋಗಿಗಳು, ಅಥವಾ ಯಾರು ಪೂರ್ಣವಾಗಿ ಯೋಗವನ್ನು ಮಾಡಿಲ್ಲವೋ ಅಂಥವರು, ಅಂಥವರಿಗೆ ನಾನು ಅಶಕ್ಯ. ವರಂ ವರಯ ಭದ್ರಂತೆ, ಏನು ಬರಬೇಕೋ ಬೇಡು, ನಾನು ಕೊಡ್ತೇನೆ. ನೋಡು, ಒಂದು ಮಾತು ಹೇಳ್ತೇನೆ, ನೀನು ವರವನ್ನು ಬೇಡು. ಅಲ್ಲೇ ಸೂಚನೆಯನ್ನು ಮಾಡ್ತಾರೆ, ನೀನು ವರವನ್ನು ಬೇಡುವ ಅಗತ್ಯವೇ ಇಲ್ಲ. ದೇವರ ದರ್ಶನವಾದ ಮಾತ್ರಕ್ಕೆ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗ್ತದೆ. ವರವನ್ನು ಬೇಡುವ ಅಗತ್ಯವೇ ಇಲ್ಲ, ಏನೂ ಅಗತ್ಯವಿಲ್ಲ. ಭಗವಂತನ ಹೇಳ್ತಾನೆ ಪರಮಾತ್ಮನೇ, ಸ್ವಯಂ ಸರ್ವಶ್ರೇಯ ಪರಿಶ್ರಾಮ ಪುಂಸಾಂ ಮದ್ದರ್ಶನಾವಧಿ. ಶ್ರೇಯಸ್ಸಿಗಾಗಿ, ಒಳಿತಿಗಾಗಿ, ಹಿತಕ್ಕಾಗಿ, ಮೋಕ್ಷಕ್ಕಾಗಿ ಏನು ದುಡಿಮೆ ಇದೆಯೋ ಅದು ಎಲ್ಲಿಯವರೆಗೆ? ನನ್ನ ದರ್ಶನವಾಗುವವರೆಗೆ. ನನ್ನ ದರ್ಶನವಾಯಿತೋ, ಇನ್ನೇನು ಬೇಕಾಗಿಲ್ಲ, ನನ್ನ ದರ್ಶನವೇ ಸಾಕು. ಆದ್ದರಿಂದ ಆ ಭಗವಂತ, ನನ್ನ ದರ್ಶನವಾಗಿದೆ ನಿನಗೆ. ಮನೀಷಿತಾನುಭಾವೋಯಂ ಮಮ ಲೋಕಾವಲೋಕನಂ, ನೀನು ಮಾಡಬೇಕೆಂದು ಅಪೇಕ್ಷೆ ಪಟ್ಟ ನಿನ್ನ ತಪಸ್ಸೇನಿದೆಯಲ್ಲ, ಆ ತಪಸ್ಸಿನ ಮಹಾಸಾಮರ್ಥ್ಯವೇ ನನ್ನ ಲೋಕದ ದರ್ಶನ. ನೀನು ಮಾಡಿದ ತಪಸ್ಸಿನ ಫಲವಾಗಿ ನನ್ನ ಲೋಕದ ದರ್ಶನವನ್ನು ಮಾಡಿಸಿದ್ದೇನೆ. ಪ್ರತ್ಯಾದಿಷ್ಟಮ್ಮಯ ತತ್ರ ತ್ವಯಿ ಕರ್ಮ ವಿಮೋಹಿತೆ. ಇತ್ತಮಿದಂ ಕಾರ್ಯಂ ಎಂಬುದಾಗಿ ಜ್ಞಾನವಾಗದಿರುವ ಸಂದರ್ಭದಲ್ಲಿ, ಕಿಂ ಕರ್ತವ್ಯ ಮೂಢನಾಗಿರುವಾಗ, ನೀನು ಬ್ರಹ್ಮ ಕಿಂ ಕರ್ತವ್ಯ ಮೂಢನಾಗಿರುವಾಗ ಏನು ಮಾಡಲಿ ಎಂಬುದಾಗಿ ಕರ್ಮ ಮಾಡಬೇಕಾದ ಕರ್ತವ್ಯದ ವಿಷಯದಲ್ಲಿ ಮೋಹ ಉಂಟಾದಾಗ ನಿನಗೇ ನಾನು ಪ್ರತ್ಯಾದಿಷ್ಟಂ ಅಥವಾ ತ್ವಾಂ ಪ್ರತಿ ಆದಿಷ್ಟಂ, ನಾನು ನಿನಗೆ ಆದೇಶ ಮಾಡಿದೆ ತಪಸ್ಸು ಮಾಡು. ಆಗ ನೀನು ತಪಸ್ಸು ಮಾಡಿದೆ, ಅದು ನನಗೆ ತುಂಬ ತೃಪ್ತಿ ಕೊಟ್ಟಿದೆ. ತಪೋಮೇ ಹೃದಯಂ, ತಪಸ್ಸು ನನಗೆ ಬಹಳ ಪ್ರೀತ್ಯಾಸ್ಪದ, ಬಹಳ ಪ್ರೀತ್ಯಾಸ್ಪದ. ಹೃದಯಂ ಪ್ರಿಯವಾದ ವಸ್ತು ಅದು. ತಪಸ್ಸು ಮಾಡದೇ ಇದ್ರೆ ನಾನು ಯಾರಿಗೇನು ಫಲ ಕೊಡುವುದಿಲ್ಲ, ನಾನು ಯಾರಿಗೇನು ಫಲ ಕೊಡುವುದಿಲ್ಲ, ಕೊಟ್ಟ ಫಲ ಎಲ್ಲ ವ್ಯರ್ಥ, 4 ದಿವಸ ಇರ್ತದೆ, ಹಾಳಾಗಿ ಹೋಗ್ತದೆ. ತಪಸ್ಸು ಮಾಡಿದರೆ ನಾನು ಫಲ ಕೊಡ್ತೇನೆ. ತಪೋಮೇ ಹೃದಯಂ ಸಾಕ್ಷಾತ್ ಆತ್ಮಾಹಂ ತಪಸೋ ನಗ.
ನಾನು ತಪಸ್ಸಃ ಆತ್ಮ, ತಪಸ್ಸಿಗೆ ಪ್ರಾಪ್ಯ, ತಪಸ್ಸಿನಿಂದಲೇ ನನ್ನನ್ನು ಹೊಂದಬಹುದು. ತಪಸ್ಸು ಮಾಡದೇ ಇದ್ದರೆ ನಾನು ಸಿಗುವುದಿಲ್ಲ. ನಾನು ತಪಸ್ಸಃ ಆತ್ಮ, ತಪಸ್ಸೇ ನನ್ನ ಸ್ವರೂಪ. ತಪಸ್ಸು ನನಗೆ ಪ್ರಿಯ, ತಪಸ್ಸು ನನ್ನ ಸ್ವರೂಪ, ತಪಸ್ಸಿನಿಂದ ನಾನು ಪ್ರಾಪ್ಯ. ಆದ್ದರಿಂದ ತಪಸ್ಸು ಮಾಡಿ. ನಾನು ಹಿಂದೆ ಹೇಳಿದೆ, ಅದನ್ನು ಈಗ ಸ್ವಲ್ಪ ವಿವರಣೆ ಮಾಡ್ತೀವಿ. ಶ್ರೀಮದಾಚಾರ್ಯರು ಇಲ್ಲಿ ಬರೆಯುವಾಗ ಹೇಳ್ತಾರೆ, ತಪಃಪ್ರಿಯಂ ಸದಾ ವಿಷ್ಣೋ ತಪಸೈವ ಅಪ್ಯತೆ ಹರಿಹಿ ಸ್ವಯಂಚ ತಪಸೈವೇದಂ ಬಿಭರ್ತಿ. ಏನು ತಪಸ್ಸು ಮಾಡೋದು? ತಪಸ್ಸು ಮಾಡೋದಂದ್ರೆ ಏನು ನೋಡಿ, ವಿಶೇಷವಾಗಿ ಎಲ್ಲರೂ ತಿಳಿಬೇಕು, ತತ್ರಾಪಿ ವಿದ್ಯಾರ್ಥಿಗಳು ಇದನ್ನು ಹೆಚ್ಚು ತಿಳಿಬೇಕು, ವಿದ್ವಾಂಸರು ಕೂಡ. ತಪಸ್ಸು ಅಂದ್ರೆ ಏನು? ಜ್ಞಾನಮೇವ ಹಿ ತಪಶ್ಶಬ್ದಾಭಿಧಂ ಪ್ರೋಕ್ತಂ. ಜ್ಞಾನವೇ ತಪಸ್ಸು, ಕಾಯಕ್ಲೇಶವಲ್ಲ, ಉಪವಾಸಾದಿಗಳಲ್ಲ, ಅದೆಲ್ಲ ಈ ಜ್ಞಾನಕ್ಕೆ ಸಾಧನವಾದ ತಪಸ್ಸು. ಅದರ ಪ್ರಧಾನ ತಪಸ್ಸು ಜ್ಞಾನ. ಬಹಳ ಮಹತ್ವದ ಮಾತು, ಬಹಳ ಮಹತ್ವದ ಮಾತು. ತಪಸ್ಸು ಎಂದರೇನು ಅಂತನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡುವ ಪ್ರಯತ್ನವನ್ನು ಮಾಡಬೇಕು. ನಿರಂತರವಾಗಿ ಭಗವಂತನ ಜ್ಞಾನವನ್ನು ನೀವು ಮಾಡಿಕೊಳ್ತಾ ಹೋಗುವುದು ಮಹಾತಪಸ್ಸು. ಜ್ಞಾನಮೇವ ಹಿ ತಪಶ್ಶಬ್ದಾಭಿತಂ ಪ್ರೋಕ್ತಂ ಏವಕಾರ. ಅನ್ಯಸ್ಯ ತಪಸ್ತ್ವ ತಪಶ್ಶಬ್ದ ವಾಚ್ಯತ್ವವನ್ನೇ ನಿರಾಸ ಮಾಡುವುದಿಲ್ಲ, ಕಿಂತು ತಪಶ್ಶಬ್ದ ಮುಖ್ಯವಾಚ್ಯತ್ವವನ್ನು ನಿರಾಕರಣೆ ಮಾಡಿ. ಬ್ರಹ್ಮಶಬ್ದವತ ತದೇವ ಬ್ರಹ್ಮ ಪರಮಂ ಕವೀನಾಮ್ ಅಂದರೆ ಬೇರೆಯವರು ಬ್ರಹ್ಮಶಬ್ದ ವಾಚ್ಯರಲ್ವಾ, ಮುಖ್ಯವಾಚ್ಯರು. ಈ ತಪಸ್ಸು ಜ್ಞಾನ ಇದು ಸದೈವ ಮಾಡಬೇಕಾದ. ಎಷ್ಟು ನೀವು ಮಾಡ್ತೀರೋ ಅಷ್ಟು ಭಗವಂತ ಒಲಿತಾನೆ, ಅಷ್ಟು ಪ್ರಸನ್ನನಾಗ್ತಾನೆ ಪರಮಾತ್ಮ. ಇದು ನಮ್ಮ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದೊಳಗೆ ಪರಮಾವಧಿ ಮಟ್ಟದಲ್ಲಿ ತಾವು ಸಾಧಿಸಿ ತೋರಿಸಿದ ಅದ್ಭುತವಾದ ಸಾಧನೆ, ಅದ್ಭುತವಾದ ಸಾಧನೆ. ಸದೈವ ರಾತ್ರಿ ಮಲಗುವುದು ಒಂದು ಎರಡು ಗಂಟೆಗೆ, ಬೆಳಿಗ್ಗೆ ಏಳುವುದು ನಾಲ್ಕು ಗಂಟೆಗೆ, ಎದ್ದು ಅಧ್ಯಯನ ಮಾಡ್ತಾ ಕೊಡು, ರಾತ್ರಿ ಮಲಗುವವರೆಗೆ ಅಧ್ಯಯನ ಮಾಡ್ತಾ ಇರೋದು. ಸತತವಾದ ಚಿಂತನ, ಸತತವಾದ ಅಧ್ಯಯನ, ಸತತವಾಗಿ ಜ್ಞಾನದಲ್ಲಿ ರತರಾಗಿರುವುದು, ಇದು ಶ್ರೇಷ್ಠವಾದ ತಪಸ್ಸು. ನಾವೀಗ ಮಾಡ್ತಾ ಇದ್ದದ್ದು ಇದು ದೊಡ್ಡ ತಪಸ್ಸಿದೆ, ದೊಡ್ಡ ತಪಸ್ಸು. ದೇಹದಿಂದ ಕ್ಲೇಶವನ್ನು ಅನುಭವಿಸುವುದು ಉಪವಾಸದಿಂದಲೋ, ಕಾಲಿನ ನಡಿಗೆಯಿಂದ ನಡೆದೋ, ನಾನಾ ವಿಧವಾದಂತಹ ಅವಶ್ಯವಾಗಿ ಮಾಡಬೇಕು, ಅದರಲ್ಲಿ ವಿವಾದವಿಲ್ಲ. ಆದರೆ ಆ ಎಲ್ಲ ತಪಸ್ಸುಗಳು ಏನಿದ್ರೂ ಬಹಳ ಚಿಕ್ಕದು, ಬಹಳ ಕ್ಷುದ್ರ, ಬಹಳ ಕ್ಷುದ್ರ ಜ್ಞಾನದ ಸಾಧನೆಯ ಮುಂದೆ. ಜ್ಞಾನದ ಸಾಧನೆಯ ಸಲುವಾಗಿ ಹೇಳುವ ಮಾತಿದೆ, ಜ್ಞಾನ ಸಾಧನೆಯ ಸಲುವಾಗಿ ಹೇಳುವ ಮಾತಿದೆ. ಅಂದರೆ ಜ್ಞಾನ ಎಷ್ಟು ಮಹತ್ವದ್ದು ಅಂತ ನೋಡಿಕೊಳ್ಳಿ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿಯಲ್ಲಿ ಬರ್ತದೆ, ರತಂಚ ಸ್ವಾಧ್ಯಾಯ ಪ್ರವಚನೇಚ. ಸತ್ಯ ಮಾತಾಡು, ಸರಿಯಾಗಿ ತಿಳ್ಕೋ, ತಪ್ಪು ತಿಳ್ಕೋಬೇಡ, ಯಾರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ, ದೇವರನ್ನು ತಪ್ಪು ತಿಳಿಬೇಡ, ಜಗತ್ತನ್ನು ತಪ್ಪು ತಿಳಿಬೇಡ. ಆದರೆ ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ. ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ, ಸತ್ಯ ಮಾತಾಡು. ಸತ್ಯ ಮಾತಾಡಿದ್ದಿ ಅಂತ ನೀನು ತೃಪ್ತಿ ಬರೋದು ಬೇಡ, ಸ್ವಾಧ್ಯಾಯ ಪ್ರವಚನವನ್ನು ಬಿಡಬೇಡ. ನೀನು ಓದು, ನೀನು ಜ್ಞಾನವನ್ನು ಪಡೆದಿದ್ದರೆ ಮತ್ತೊಬ್ಬರಿಗೆ ಹೇಳು. ವೃತಂಚ ಸ್ವಾಧ್ಯಾಯ ಪ್ರವಚನೇಚ, ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ, ತಪಶ್ಚ ಸ್ವಾಧ್ಯಾಯ ಪ್ರವಚನೇಚ,
ದಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇ ಚ ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಇಷ್ಟು 12 ಏನು ಕಾರ್ಯ ಮಾಡಿದರೂ ನಿನ್ನ ಅಧ್ಯಯನವನ್ನು ಬಿಡಬೇಡ, ಭಗವಂತನ ಗುಣವನ್ನು ತಿಳಿದುಕೊಳ್ಳುವುದನ್ನು ಬಿಡಬೇಡ, ಭಗವಂತನ ಗುಣಗಳನ್ನು ಉಪದೇಶ ಮಾಡುವುದು ಬಿಡಬೇಡ. ಏನು ಮಾಡಿದರೂ ಮಾಡು, ಏನು ಬಿಟ್ಟರೂ ನಡೆಯಿತು. ಮಾಡುವಲ್ಲಿ 100 ಸಾಧನೆಗಳಿವೆ, ಅವುಗಳಲ್ಲಿ ಒಂದಕ್ಕೆ ಇನ್ನೊಂದು, ಇದು ಮಾಡು ಅದನ್ನು ಬಿಡು, ಅದನ್ನು ಮಾಡು ಇದನ್ನು ಬಿಡು, ಹೀಗೆಲ್ಲ ಇದೆ. ಆದರೆ ಒಂದು ಮಾತ್ರ ಬಿಡಬೇಡ, ಅದು ಸ್ವಾಧ್ಯಾಯ ಪ್ರವಚನ. ಇದಕ್ಕೆ ಅನೇಕ ಅರ್ಥಗಳಿರಲಿ, ಒಂದು ಅರ್ಥವನ್ನು ನಾವು ತಿಳಿಬೇಕಾದದ್ದು, ಸತತವಾಗಿ ಶಾಸ್ತ್ರದ ಅಧ್ಯಯನವನ್ನು ನಮ್ಮ ಜೀವನದಲ್ಲಿ ನಡೆಸಬೇಕು ಸತತವಾಗಿ. ಯಾವುದು ತಪಸ್ಸು ಹಾಗಾದರೆ ಅಂತ ಪ್ರಶ್ನೆ ಬಂದಾಗ, ಸತ್ಯಮಿತಿ ಸತ್ಯವಚಾರಾಥೀತರ ತಪ ಇತಿ ತಪೋ ನಿತ್ಯ ಪೌರುಷಿಷ್ಠಿ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ಸತ್ಯವನ್ನು ಮಾತಾಡುವುದು ಉತ್ತಮ ಅಂತ ಕೆಲವರು, ತಪಸ್ಸು ಮಾಡುವುದು ಬಹಳ ಶ್ರೇಷ್ಠ ಅಂತ ಇನ್ನು ಕೆಲವು ಜನ, ಸ್ವಾಧ್ಯಾಯ ಪ್ರವಚನ ಮಾಡುವುದು ಬಹಳ ಉತ್ತಮ ಅಂತ ನಾಕೋ ಮೌದ್ಗಲ್ಯರು ಹೇಳಿದರು. ಆ ಮುದ್ಗಲ ಋಷಿಗಳ ಮಕ್ಕಳಾದ ನಾಕ ಋಷಿಗಳು ಹೇಳಿದ ಈ ಮಾತನ್ನೇ ಉಪನಿಷತ್ತು ಹೌದು ಅಂತ ಹೇಳ್ತದೆ. ಬ್ರಹ್ಮದೇವರು ಹೌದು ಅಂತ ಹೇಳ್ತಾರೆ, ತದ್ಧಿ ತಪಸ್ತದ್ಧಿ ತಪ. ಇಷ್ಟು ಮಹತ್ವದ ಸ್ವಾಧ್ಯಾಯ ಪ್ರವಚನ. ಈ ವಿಧವಾದಂತಹ ಸ್ವಾಧ್ಯಾಯ ಪ್ರವಚನದ ಬಗ್ಗೆ ಒಟ್ಟಾರೆ ನಾನು ಹೇಳ್ತೇನೆ, ಸ್ತ್ರೀಯರಿಗೂ ಪುರುಷರಿಗೂ ಸ್ವಾಧ್ಯಾಯ ಪ್ರವಚನದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಬೇಕು. ಸಾಧ್ಯವಿದ್ದಷ್ಟು ಅದಕ್ಕಾಗಿ ನಾವು ಶ್ರಮಪಟ್ಟು ಆ ಸ್ವಾಧ್ಯಾಯ ಪ್ರವಚನವನ್ನು ಮಾಡಬೇಕು, ಇದು ನಮ್ಮ ಜೀವನದ ಉದ್ದೇಶವಾಗಿರುತ್ತೆ. ನಾನು ಹೇಳ್ತಿರ್ತೇನೆ, ಮನುಷ್ಯ ಶಾಸ್ತ್ರಶ್ರವಣವನ್ನು ಪುರಾಣ ಶ್ರವಣವನ್ನು ಮಾಡ್ತಾ ಹೋದ ಅಂತಂದರೆ ಅವನು ಎಂಥ ಪಾಪಿಷ್ಠನಾದರೂ ಕೂಡ ನಿಧಾನಕ್ಕೆ ಅವನು ಸನ್ಮಾರ್ಗದಲ್ಲಿ ಬಂದು ಬಿಡ್ತಾನೆ, ಶರೆ ಕುಡಿತಾನೆ ಅಂತ ತಿಳಿರಿ, ಮೋಸ ಮಾಡ್ತಾ ಇದ್ದಾನೆ, ಇನ್ನನೇಕ ಅನ್ಯಾಯವನ್ನು ಪಾಪವನ್ನು ಮಾಡ್ತಾನೆ, ಮಾಡಲಿ. ಆದರೆ ಅವನಿಗೆ ಭಾಗವತಕ್ಕೆ ಕುಡಿಸಿ, ಪ್ರವಚನಕ್ಕೆ ಕುಡಿಸಿ, ಉಪನಿಷತ್ತು ಕೇಳಿ, ಜ್ಞಾನಿಗಳ ಉಪದೇಶವನ್ನು ಕೇಳಿ, ಕೇಳುವುದಕ್ಕೆ ಆರಂಭ ಮಾಡಿದ ಅಂದರೆ ಕೇಳಿ 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 ಕೆಲವೇ ದಿನಗಳಲ್ಲಿ ಅವನಿಗೆ ಗೊತ್ತಿಲ್ಲದಂತೆ ಆ ಎಲ್ಲ ಕೆಟ್ಟದ್ದು ಅವನಿಂದ ದೂರವಾಗಲಿಕ್ಕೆ ಶುರುವಾಗ್ತದೆ. ಕೆಲವರು ಇರ್ತಾರೆ, ಇದು ಕೇಳುವುದರಿಂದ ಆಗುವಂಥದ್ದಲ್ಲ, ಅವರು ಕೂತಿರ್ತಾರೆ, ಅವರು ಕೇಳುವುದಿಲ್ಲ. ಅವರು ಕೆಲವರಿಗೆ ಶ್ರವಣ ಮಾಡಬೇಕು ಅಂತ ಹೇಳಿದ್ದಕ್ಕೆ ಬರಬೇಕು ಅಂತ ಹೇಳಿದ್ದಕ್ಕೆ ಬರ್ತಾರೆ, ಬಂದು ಕೂಡ್ತಾರೆ. ಅವರು ಅಂತರ್ಮುಖಿಯಾಗಿರ್ತಾರೆ, ಪ್ರವಚನ ಹೇಳುವಾಗ ಅವರು ಅಂತರ್ಮುಖಿಯಾಗಿರ್ತಾರೆ, ತಮ್ಮದೇ ಆದ ಲೋಕದಲ್ಲಿ ತಿರುಗ್ತಾ ಇರ್ತಾರೆ, ವಿಚಾರವನ್ನು ಮಾಡ್ತಿರ್ತಾರೆ. ಬಿಸ್ನೆಸ್ಸೋ ಕೆಲಸವೋ ಸಂಪಾದನೆಯೋ ಮನೆಯ ಜಗಳವೋ ಅಥವಾ ಇನ್ನೇನೋ ವ್ಯಾಪಾರಗಳೋ ಅವುಗಳನ್ನು ಅಂತರ್ಮುಖಿಗಳಾಗಿರ್ತಾರೆ. ಗಂಭೀರವಾಗಿ ಕೂತಿರ್ತಾರೆ, ನೋಡಿದರೆ ಓಹೋ ಬಹಳ ಗಮನ ಕೊಟ್ಟು ಕೇಳ್ತಾರೆ ಅಂತ ತೋರ್ತಿರ್ತದೆ ಜನರಿಗೆ. ಆದರೆ ಪ್ರವಚನ ಹೇಳುವವರಿಗೆ ಗೊತ್ತಾಗೋದಿಲ್ಲ ಅಂತಿಲ್ಲ, ಅವರ ಕಣ್ಣಿನಿಂದಲೇ ಗೊತ್ತಾಗ್ತದೆ. ಯಾರೂ ಏನೂ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ ನೋಡಿ, ಕಣ್ಣಿನಿಂದ ಯಾವ ಮನುಷ್ಯ ಎಷ್ಟು ಕೇಳ್ತಾ ಇದ್ದಾನೆ, ಎಷ್ಟು ಈ ಬಾಣಗಳೋ ಅಥವಾ ಈ ಅಮೃತ ರಸವೋ ಎಷ್ಟು ಅವನ ಡೀಪಾಗಿ ಅವನ ಹೃದಯದಲ್ಲಿ ಹೋಗಿ ಮುಟ್ಟಿದೆ ಅಂತನ್ನುವುದು ಕಣ್ಣಿನಿಂದೇ ಗೊತ್ತಾಗ್ತದೆ. ನೀವು ಎಷ್ಟಾದರೂ ಕಣ್ಣು ತೆಗೀರಿ, ಎಷ್ಟಾದರೂ ಗೋಣ ಹಾಕಿರಿ. ನಮ್ಮ ಸತ್ಯಾತ್ಮತೀರ್ಥರು ಒಂದು ತಮಾಷೆ ಮಾಡ್ತಿರ್ತಾರೆ, ಒಬ್ಬನು ಕೂತಿದ್ದನಂತೆ, ಭಾಳ ಜನ ಇದ್ದಿದ್ದೇ ಇಲ್ಲ, ಜನ ಕೂತಿದ್ದರು ಅದರೊಳಗೆ ಒಬ್ಬವನು ಕೂತಿದ್ದ. ಅವನ ನೋಡಿ ಸ್ವಾಮಿಗಳು ಉಪನ್ಯಾಸ ಮಾಡ್ತಾಯಿದ್ರು, ಯಾಕೆಂದರೆ ಅವನು ತಲೆ ಗೋಣು ಹಾಕ್ತಿದ್ದ, ಹಾಗಾಗಿ ಅವನು ಉಪನ್ಯಾಸ ಮಾಡ್ತಿದ್ದ. ಬಹಳ ಸಂತೋಷವಾಯಿತು ಸ್ವಾಮಿಗಳಿಗೆ, ಉತ್ಸಾಹದಿಂದ ಅವನನ್ನು ನೋಡಿ ಉಪನ್ಯಾಸ ಮಾಡಿದರು ಸ್ವಾಮಿಗಳು. ಉಪನ್ಯಾಸದಲ್ಲೇ ಹೇಳಿದ ಸುದ್ದಿ ಹೇಳಿ ಭಾರಿ ಭಾರಿ ಭಾರಿಯಾಗಿ ಹೇಳಿದರು.
ಹೇಳಿದ ಮೇಲೆ ಆಮೇಲೆ ಅವನನ್ನು ಮಾತಾಡಿಸಿದರೆ ಅವನಿಗೆ ಕರ್ಣನೇ ಬರುವುದಿಲ್ಲ. ಅವನಿಗೆ ಯಾಕೆ ತಲೆ ಅಲ್ಲಾಡಿಸಿದ ಅಂತ ಪ್ರಶ್ನೆ ಇತ್ತು. ಅವನು ಗೋಣು ಸರಿಯಾಗಿರಲಿಲ್ಲ. ಈಗೀಗೆ ಆಗ್ತಿತ್ತು. ಇಂಥದ್ದು ಮಧ್ಯದಲ್ಲಿ ನಾನು ಹೇಳದೇ ಇದ್ದರೆ ನೀವೆಲ್ಲ ಗಮನ ಕೊಟ್ಟು ಕೇಳುವುದಿಲ್ಲ. ಜ್ಞಾನಮೇವ ಹಿ ತಪಶ್ಶಬ್ದ ಅಭಿಧೇಯಂ ಸ್ಯಾತ್. ಜ್ಞಾನವೇ ತಪಸ್ಸು ಎಂಬ ಶಬ್ದಕ್ಕೆ ಅರ್ಥ. ಆ ಜ್ಞಾನವೇ ನಿಮ್ಮ ಮಕ್ಕಳಿಗೆ ನೀವು ಸಂಧ್ಯಾ ವಂದನೆ ಮಾಡಿ ಅಂತ ಇವತ್ತಿನಿಂದ ಹೇಳುವುದನ್ನು ನಿಲ್ಲಿಸಿಬಿಡಿ. ಸರ್ವತಾ ಹೇಳಬೇಡಿ. ಒಂದು ಆಗ್ರಹ ಮಾಡಿ, ಒಂದು ಆಗ್ರಹ ಮಾಡಿ. ಸಜ್ಜನರ ಹತ್ತಿರ, ಜ್ಞಾನಿಗಳ ಹತ್ತಿರ, ವಿದ್ವಾಂಸರ ಹತ್ತಿರ ಉಪನ್ಯಾಸ ಪುರಾಣ ಇತ್ಯಾದಿಗಳ ಶ್ರವಣವನ್ನು ಮಾಡುವುದಕ್ಕೆ ಅವಶ್ಯವಾಗಿ ಕರ್ಕೊಂಡ್ಬಿಡಿ. ಅವನಿಗೆ ಇನ್ನೇನು ಕಂಡೀಷನ್ ಇಲ್ಲ. ಒಂದೇ ಒಂದು ಕಂಡೀಷನ್, ಕನಿಷ್ಠ ಒಂದು ವಾರಕ್ಕೆ ಒಂದು ದಿನ, ನಿತ್ಯವೂ ಒಂದು ಗಂಟೆ, ಆಗದೇ ಇದ್ದರೆ ವಾರಕ್ಕೆ ಎರಡು ದಿನ, ಇಲ್ಲದೇ ಇದ್ದರೆ ವಾರಕ್ಕೆ ಒಂದು ದಿನವಾದರೂ ಅವನು ಶ್ರವಣ ಮಾಡ್ತಾ ಹೋಗ. ಇದು ಒಂದು ಆಂದೋಲನ ನಮ್ಮ ಸಮಾಜದಲ್ಲಿ ಆಗಿಬಿಟ್ರೆ ಎಲ್ಲ ಪಿಡುಗುಗಳು ದೂರವಾಗ್ತವೆ, ಎಲ್ಲ ರೋಗಗಳು, ಎಲ್ಲ ಪ್ಲೇಗುಗಳು ಹೋಯಿತು. ಶ್ರವಣ ಒಂದ, ಅದೇ ಶ್ರವಣವೇ ಸಜ್ಜನರ ಸಮಾಗಮ. ಅದು ನಿಧಾನಕ್ಕಾಗಬಹುದು ಕೆಲವರಿಗೆ, ಕೆಲವರಿಗೆ ಶೀಘ್ರದಲ್ಲಿ ಆಗ್ತದೆ. ನಾವು ನೋಡಿದ್ದೇವೆ, ಪಕ್ವತೆ ಇದ್ದರೆ ಒಂದೇ ಒಂದು ಭಾಗವತ ಶ್ರವಣವನ್ನು ಮಾಡಿದ್ದಕ್ಕೆ ಪೂರ್ಣ ಪರಿವರ್ತನೆಯಾದದ್ದನ್ನು ನಾವು ನೋಡ್ತೇವೆ. ಸ್ವಾಮಿಗಳ ಒಂದು ಕ್ಯಾಸೆಟ್ಟನ್ನು, ಸಿ ಡಿಯನ್ನು, ಒಂದು ಪುಸ್ತಕವನ್ನು ಓದಿದ್ದಕ್ಕೆ, ಕೇಳಿದ್ದಕ್ಕೆ ಪರಿವರ್ತನೆಯಾದದ್ದನ್ನು ನೋಡ್ತೀವಿ. ಶ್ರವಣದಿಂದ ಈ ಲಾಭವಿದೆ. ಮನೆಯಲ್ಲಿ ಕೂತ್ಕೊಂಡು 4 ತಾಸು ಪೂಜೆ ಮಾಡಿದರೆ ಲಾಭವಾಗುವುದಿಲ್ಲ, ಸರ್ವತಃ ಆಗುವುದಿಲ್ಲ. ಶ್ರವಣ ಮಾಡಿದರೆ ಈ ಲಾಭ. ಆದ್ದರಿಂದ ನಾನು ಅನೇಕ ಬಾರಿ ಹೇಳ್ತಾನೆ ಬಂದಿದ್ದೀನಿ, ಪ್ರತಿ ಸಲವೂ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬರು. ತರುಣರು ಈ ತರಹದ ಅವರಿಗಾಗಿ ಬೇಕಾದರೆ ಸ್ಪೆಷಲ್ ಆದ ಉಪನ್ಯಾಸಗಳನ್ನು ಮಾಡಬಹುದು. ಇರಲಿ, ಹೇಳುವ ತಾತ್ಪರ್ಯ ಶ್ರವಣ ಮಾಡಿಸಿ. ಶ್ರವಣದಲ್ಲಿ ಕಮ್ಮಿಯಾಗಬಾರದು, ಅದು ಜ್ಞಾನ. ತಪೋಮೇ ಹೃದಯ ಸಾಕ್ಷಾತ್ ಆತ್ಮಾಹಂ ತಪಸೋ ನಗ. ಆತ್ಮಶಬ್ದಕ್ಕೆ ಎರಡರ್ಥವಾಯಿತು, ಒಂದು ಸ್ವರೂಪ, ಇನ್ನೊಂದು ಆಪ್ಯ, ಆಪ್ತವ್ಯ ಅಂತ ಅರ್ಥವಾಯಿತು. ಜ್ಞಾನಮೇವ ಹಿ ತಪಶ್ಶಬ್ದಾಭಿಧಂ ಪ್ರೋಕ್ತಂ. ಜ್ಞಾನರೂಪೋ ಹರಿರ್ಯತಃ ಜ್ಞಾನವೀರ್ಯ ಜ್ಞಾನಬಾಲ ಜ್ಞಾನಬಲ ಜ್ಞಾನಾನಂದ ಉದಾಹರಣ. ಪರಮಾತ್ಮನ ಆನಂದ ಜ್ಞಾನರೂಪ, ಪರಮಾತ್ಮನ ವೀರ್ಯ ಜ್ಞಾನರೂಪ, ಪರಮಾತ್ಮನ ಬಲ ಜ್ಞಾನರೂಪ, ಪರಮಾತ್ಮನ ಎಲ್ಲ ಗುಣವೂ ಜ್ಞಾನರೂಪ. ಹಾಗಾಗಿ ಆ ಜ್ಞಾನವೆನ್ನುವುದೇನಿದೆ, ಇದು ಮಹಾದೊಡ್ಡ ಗುಣ. ಆ ವಿಧವಾದಂತಹ ಮಹಾಗುಣ ಅದು ನನಗೆ ತುಂಬ ಪ್ರಿಯವಾದದ್ದು.